ಅಲ್ಲಿ ಟೆಂತ್ ಮುಗಿದ ತಕ್ಷಣ ನನಗೆ ಸಂಘದ ಹಿರಿಯರು ಟಚ್ ಆಯಿತು. ಅವರು ಇಲ್ಲಿ ಏನು ಸಂಘ ಕರ್ನಾಟಕ ಸಂಘ ಅಲ್ಲಿ ಮಣಿಪುರದಲ್ಲಿ ಇರೋ ಬಡ ವಿದ್ಯಾರ್ಥಿಗೆ ಮತ್ತೆ ಶಿಕ್ಷಣ ಸಿಗದೇ ಇರೋಂತ ವಿದ್ಯಾರ್ಥಿಗಳಿಗೆ ಒಂದು ದತ್ತು ತಗೊಂಡಿದ್ದೆ. ಆ ದತ್ತು ಅಲ್ಲಿ ಆ ವ್ಯವಸ್ಥೆಯಲ್ಲಿ ಸೇರ್ಕೊಂಡಿರೋ ನಾನು ಒಬ್ಬ. ನಾವೇನು ಅನ್ಕೊಂಡ್ವಿ, ಸಂಘ ರಾಷ್ಟ್ರೀಯ ಸ್ವಯಂ ಸಂಘನ ನಾವು ಸೀಮಿತ ಮಾಡಿದೀವಿ. ಸೀಮಿತ ಎಷ್ಟು ಮಟ್ಟಿಗೆ ಮಾಡಿದೀವಿ ಅಂದ್ರೆ ನಾವು ಗಣವೇಶ ಇಲ್ಲ ದಂಡ ಆಮೇಲೆ ಬೌದ್ಧಿಕ ಚರ್ಚಾ ಇಷ್ಟರಲ್ಲೇ ಮುಗಿಸಿದೀವಿ. ನಂತರ ಎರಡನೇ ಮುಖ ನಾವು ನೋಡಿ, ಇದು ಮೊದಲನೇ ಮುಖ ಆಗಿರ್ಬೋದು. ಎರಡನೇ ಮುಖ ಏನಿದೆ ಅಂದ್ರೆ ಈ ತರ ವ್ಯವಸ್ಥೆಗಳು, ಈ ತರ ಸೇವೆಗಳು, ಸೇವಾ ಭಾರತಿ ಆಗಿರ್ಬೋದು, ವನವಾಸಿ ಕಲ್ಯಾಣ ಆಗಿರ್ಬೋದು, ಈ ತರ ಶಿಕ್ಷಣ ಕೊಡೋ ವ್ಯವಸ್ಥೆ ಆಗಿರ್ಬೋದು, ನನ್ನಂತವರು ಎಷ್ಟು ಲಕ್ಷಾಂತರ ಜನ ಈ ವ್ಯವಸ್ಥೆಯಲ್ಲಿ ಸೇರ್ಕೊಂಡಿರೋರು ಇರ್ತಾರೆ. ಸಂಘ ಅಲ್ಲಿ ಏನು ಬಡೂರು ವಿದ್ಯಾರ್ಥಿ ಆಗ್ಲಿ ಹೇಳ್ದಂಗೆ, ಬಡೂರು ವಿದ್ಯಾರ್ಥಿ ಏನಿದ್ದಾರೆ ಅವ್ರಿಗೆ ಪ್ಲಸ್ ಏನಂದ್ರೆ ಒಂದು ಕನ್ವರ್ಷನ್ ತುಂಬಾ ಜಾಸ್ತಿ ಇದೆ ಅಲ್ಲಿ. ಆ ಕನ್ವರ್ಷನ್ ನ ಸ್ವಲ್ಪ ನಿಲ್ಲಿಸಬೇಕು ಅಂತಬಿಟ್ಟು ಆ ದೃಷ್ಟಿಯಿಂದ ನಮ್ಗೆ ಇಲ್ಲಿ ಸಂಘ ಇಲ್ಲಿ ಕರ್ನಾಟಕಕ್ಕೆ ಏನು ಸಂಘ ದತ್ತು ತಗೊಂಡು ಇಲ್ಲಿ ಕರ್ಕೊಂಡು ಬಂದು ಆ ವ್ಯವಸ್ಥೆಯಲ್ಲಿ ನಾನು ಇದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮಾಜದಲ್ಲಿ ಅನೇಕ ಸೇವಾ ಚಟುವಟಿಕೆಗಳನ್ನು ಸದ್ದುಗದ್ದಲ ಪ್ರಚಾರ ಪ್ರತಿಷ್ಠೆ ಇಲ್ಲದೆ ಅನೇಕ ದಶಕಗಳಿಂದ ಮಾಡಿಕೊಂಡು ಬಂದಿದೆ. ಈ ರೀತಿಯ ಸೇವಾ ಚಟುವಟಿಕೆಗಳಲ್ಲಿ ಪೂರ್ವಾಂಚಲ ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಅವರ ಜೀವನದಲ್ಲಿ ಪರಿವರ್ತನೆಯೊಂದಿಗೆ ಸಮಾಜ ಪೂರಕವಾದ ಜೀವನ ನಡೆಸುವಂತೆ ಸಹಕಾರ ಮಾಡುತ್ತಿದೆ. ಈ ರೀತಿಯ ಯೋಜನೆಯಲ್ಲಿ ದೂರದ ಮಣಿಪುರದ ಇಂಫಾಲ್ನಿಂದ ಕರ್ನಾಟಕಕ್ಕೆ ಬಂದು ವಿದ್ಯಾಭ್ಯಾಸ ಮಾಡಿ ಪ್ರತಿಷ್ಠಿತ ಸಿಎ ಪರೀಕ್ಷೆ ಪಾಸಾದ ಜೀವನ್ ಥಪಾಲಿಯಾ ತಮ್ಮ ಬದುಕಿಗೆ ಸಂಘ ಹೇಗೆ ಸಹಕಾರ ನೀಡಿತು ಮತ್ತು ಸಂಘದಿಂದ ನನ್ನಲ್ಲಿ ವ್ಯಕ್ತಿತ್ವವೇ ಬದಲಾಗಿ ಜೀವನಕ್ಕೊಂದು ದಿಕ್ಕು ಸಿಕ್ಕಂತಾಗಿದೆ ಮತ್ತು ನನ್ನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ಸಂಘ ನಿರ್ವಹಿಸಿದೆ ಎಂದು ತಮ್ಮ ಮನದಾಳದ ಮಾತುಗಳನ್ನು ನ್ಯೂಸ್ 13 ನೊಂದಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ ಅವರ ಮಾತುಗಳನ್ನು. ದೇಶದ ಪ್ರತಿಷ್ಠಿತ ಪರೀಕ್ಷೆಯಾಗಿರುವಂತಹ ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹ ಜೀವನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ನಿಮ್ಮ ಪಯಣ ಹೇಗಿತ್ತು, ನೀವು ನಿಮ್ಮ ಹುಟ್ಟೂರಿನ ಬಗ್ಗೆ ಮತ್ತು ನಿಮ್ಮ ಬಾಲ್ಯ ಹೇಗಿತ್ತು, ಪ್ರಾಥಮಿಕ ಅಭ್ಯಾಸವನ್ನು ಎಲ್ಲಿ ಮಾಡಿದ್ರಿ ಮತ್ತು ಈ ಕರ್ನಾಟಕದ ನಂಟು ಹೇಗೆ ಬೆಳೀತು ಅನ್ನೋಂಥದ್ದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಜೀವನ್ ಅವರೇ? ನಮಸ್ತೆ, ನನ್ನ ಹೆಸರು ಜೀವನ್ ಕುಮಾರ್ ಥಪಾಲಿಯ ಅಂತ. ಮೂಲತಃ ಮಣಿಪುರ, ಈಶಾನ್ಯ ಭಾಗದ ಒಂದು ರಾಜ್ಯ ಮಣಿಪುರ. ನಂದು ಗ್ರಾಮ ಬಂದು ಕಣತುಂಬಿ ತೀಸ್ಪರಿ. ನಾನು ಬಂದಿದ್ದು 2010. ಅದಕ್ಕಿಂತ ಮುಂಚೆ ನಂದು ಪ್ರೈಮರಿ ಎಜುಕೇಷನ್ ಏನಿದೆ ಅದು ಒಂದು ಒಲಿವಿಯಾ ಹೈಸ್ಕೂಲ್ ಅಂತ ಬಿಟ್ಟು ಅದು ಶಾಲೆಯಲ್ಲಿ ಆಯಿತು. ಅಲ್ಲಿ ಟೆಂತ್ ಮುಗಿದ ತಕ್ಷಣ ನನಗೆ ಸಂಘದ ಹಿರಿಯರು ಟಚ್ ಆಯಿತು. ಅವರು ಇಲ್ಲಿ ಏನು ಸಂಘ ಕರ್ನಾಟಕ ಸಂಘ ಅಲ್ಲಿ ಮಣಿಪುರದಲ್ಲಿ ಇರೋ ಬಡ ವಿದ್ಯಾರ್ಥಿಗೆ ಮತ್ತು ಶಿಕ್ಷಣ ಸಿಗದೇ ಇರೋವಂಥ ವಿದ್ಯಾರ್ಥಿಗಳಿಗೆ ಒಂದು ದತ್ತು ತಗೊಂಡಿದ್ದೆ. ಆ ದತ್ತು ಅಲ್ಲಿ ಆ ವ್ಯವಸ್ಥೆಯಲ್ಲಿ ಸೇರ್ಕೊಂಡಿರೋ ನಾನು ಒಬ್ಬ. 2010 ನಾನು ಕರ್ನಾಟಕಕ್ಕೆ ಬಂದಿದ್ದು. ಇಲ್ಲಿ ಬಂದು ಕರ್ನಾಟಕ ಕಲಿಯೋದು ಸ್ವಲ್ಪ ಕಷ್ಟನೇ ಆಯಿತು. ಕಷ್ಟ ಎಷ್ಟು ಮಟ್ಟಿಗೆ ಆಯಿತು ಅಂದರೆ ನಾನು ಒಂದು ನ್ಯೂಸ್ ಪೇಪರ್ ಕೊಟ್ಟು ನಾನು ಉಲ್ಟಾ ಹೊತ್ಕೊತಿದ್ದೆ, ಅಷ್ಟು ಕಷ್ಟ ಆಯಿತು. ನಂತರ ಅಮ್ಮ ತಾಯಿಂದರು ಏನೋ ವಾರಣ್ಣ ಪದ್ಧತಿ ಸಂಘದಲ್ಲಿ ಇದೆ, ಆ ವಾರಣ್ಣ ಪದ್ಧತಿ ಸೇರಿಕೊಂಡು ಕಾಲೇಜಲ್ಲಿ ಕನ್ನಡ ಮಾತಾಡ್ತಾ ಒಂದು 6-7 ತಿಂಗಳಿಗೆ ಕನ್ನಡನ ಬೇಸಿಕ್ಸ್ ಕನ್ನಡ ಏನೋ ಕಲ್ತಂಗೆ ಆಯಿತು. ಇಲ್ಲಿ ಬಂದು 2010 ಏನು ಬಂದೆ 12 ಪಿ ಯು ಸಿ ಆಯಿತು. ಅದೇ ನೆಲಮಂಗಲದಲ್ಲಿ ಇದ್ದೆ. ಇಲ್ಲೇ ಬೆಂಗಳೂರಿನ ಸುತ್ತಿನ ಒಂದು ಬೆಂಗಳೂರಿಂದ ಒಂದು 25 ಕಿಲೋಮೀಟರ್ ಇರೋ ಜಾಗ ನೆಲಮಂಗಲದಲ್ಲಿ ಆಯಿತು. ಅಲ್ಲೇ ಸಂಘದ ಹಿರಿಯರು ಮನೆ ಕಾರ್ಯಾಲಯದಲ್ಲಿ ಏನು ಕಾರ್ಯಾಲಯ ಒಂದು ನಿವಾಸ ಕೊಟ್ಟಿದ್ದರು ಕಾರ್ಯಾಲಯ ಅಂತ. ಅಲ್ಲೇ ಒಂದು 12 ವರ್ಷದಿಂದ ಅಲ್ಲೇ ಇದ್ದೆ. ಪಿ ಯು ಸಿ ಅಲ್ಲೇ ಆಯಿತು, ಚೆನ್ನಾಗಿ ಒಳ್ಳೆ ಮಾರ್ಕ್ಸೇ ಆಯಿತು. ನಂತರ ಡಿಗ್ರಿ ಅಲ್ಲೇ ಗೌರ್ಮೆಂಟ್ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಕೊಂಡೆ. ನಂತರ ಸಿ ಎ ಮೊನ್ನೆ 2016 ಸಿ ಎ ಪ್ರಾರಂಭ ಮಾಡಿ ಮೊನ್ನೆ ನವೆಂಬರ್ 21 ಉತ್ತೀರ್ಣ ಆಯಿತು. ಸಂಘ ನಿಮ್ಮನ್ನ ಕರ್ಕೊಂಬಂತು ಅಂತ ಹೇಳಿದ್ರಿ. ಹೌದು, ಆ ಸಂಘದ ಬಗ್ಗೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಹಾಗೇನೆ ಅದು ಕೆಲವೊಂದು ವಿಷಯಗಳು ಮಾತ್ರ ನಮಗ್ ಗೊತ್ತಿದೆ. ಹಾಗಿದ್ರೆ ನೀವು ಬೇರೆ ಆಯಾಮದಲ್ಲಿ ಸಂಘವನ್ನ ನೋಡಿದೀರಾ, ಆ ಆಯಾಮವನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತೀರಾ? ಹಾ, ಖಂಡಿತ. ನಾವೇನು ಅನ್ಕೊಂಡ್ವಿ, ಸಂಘ ರಾಷ್ಟ್ರೀಯ ಸ್ವಯಂ ಸಂಘನ ನಾವು ಸೀಮಿತ ಮಾಡಿದೀವಿ. ಸೀಮಿತ ಎಷ್ಟು ಮಟ್ಟಿಗೆ ಮಾಡಿದ್ದೀವಿ ಅಂದರೆ ನಾವು ಗಣವೇಶ ಇಲ್ಲ ದಂಡ ಆಮೇಲೆ ಬೌದ್ಧಿಕ ಚರ್ಚಾ ಇಷ್ಟರಲ್ಲೇ ಮುಗಿಸಿದ್ದೀವಿ. ನಂತರ ಎರಡನೇ ಮುಖ ನಾವು ನೋಡಿ, ಇದು ಮೊದಲನೇ ಮುಖ ಆಗಿರ್ಬೋದು. ಎರಡನೇ ಮುಖ ಏನಿದೆ ಅಂದರೆ ಈ ಥರ ವ್ಯವಸ್ಥೆಗಳು, ಈ ಥರ ಸೇವೆಗಳು, ಸೇವಾ ಭಾರತಿ ಆಗಿರ್ಬೋದು, ವನವಾಸಿ ಕಲ್ಯಾಣ ಆಗಿರ್ಬೋದು, ಈ ಥರ ಶಿಕ್ಷಣ ಕೊಡೋ ವ್ಯವಸ್ಥೆ ಆಗಿರ್ಬೋದು, ನನ್ನಂಥವರು ಎಷ್ಟು ಲಕ್ಷಾಂತರ ಜನ ಈ ವ್ಯವಸ್ಥೆಯಲ್ಲಿ ಸೇರ್ಕೊಂಡಿರೋರು ಇರ್ತಾರೆ. ಆ ವ್ಯವಸ್ಥೆಯಲ್ಲಿ ನಾವು ಯಾರು
ಗೊತ್ತಾಗಿರಲ್ಲ ನಮ್ಮ ಈ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ಯಾರು ಗೊತ್ತಾಗಲ್ಲ. ನಾವೇನು ಗೊತ್ತು ಅಂದರೆ ಸಂಘ ಅಂದರೆ ಇಷ್ಟೇ, ಅಂದರೆ ಬೆಳಗ್ಗೆ ಹೋಗೋದು ನೀವೇನು ಹೇಳ್ದಂಗೆ ಆಗಲೇ, ಕಸರತ್ ಮಾಡ್ತೀವಿ, ಒಂದು ಗಂಟೆ ಸಾಕಿ ಮಾಡ್ತೀವಿ, ಅನಂತರ ಮನೆ ಸಂಪರ್ಕ ಇರುತ್ತೆ, ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು. ಬಟ್ ಅದು ಮೇಲೆ ಇದೆಲ್ಲ ಇದೆ ಅಂತ ಯಾರಿಗೂ ಇಲ್ಲ, ಯಾರು ಹೊರಗಡೆ ಹೋಗಿ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಸಂಘದ ಕಾರ್ಯಗಳು ಅಲ್ಲಿವರೆಗೂ ವ್ಯಾಪಿಸಿದೆ, ಅಂದ್ರೆ ನೀವು ಮಣಿಪುರ ಅಂತ ಹೇಳಿದ್ರಿ, ಅಲ್ಲಿವರೆಗೂ ವ್ಯಾಪಿಸಿದೆ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದಾಗ ಸಂಘ ಹೇಗೆ ನಿಮ್ಮನ್ನ ಕರ್ಕೊಂಡು ಬಂತು? ಸಂಘ ಅಲ್ಲಿ ಏನು ಬಡೂರು ವಿದ್ಯಾರ್ಥಿ ಆಗಲೇ ಹೇಳ್ದಂಗೆ, ಬಡೂರು ವಿದ್ಯಾರ್ಥಿ ಏನಿದ್ದಾರೆ ಅವ್ರಿಗೆ ಆ ಪ್ಲಸ್ ಏನಂದ್ರೆ ಒಂದು ಕನ್ವರ್ಷನ್ ತುಂಬ ಜಾಸ್ತಿ ಇದೆ ಅಲ್ಲಿ, ಆ ಕನ್ವರ್ಸನ್ನ ಸ್ವಲ್ಪ ನಿಲ್ಲಿಸಬೇಕು ಅಂತಬಿಟ್ಟು ಆ ದೃಷ್ಟಿಯಿಂದ ನಮಗೆ ಇಲ್ಲಿ ಸಂಘ ಇಲ್ಲಿ ಕರ್ನಾಟಕಕ್ಕೆ ಏನು ಸಂಘ ದತ್ತು ತಗೊಂಡು ಇಲ್ಲಿ ಕರ್ಕೊಂಡು ಬಂದು ಆ ವ್ಯವಸ್ಥೆಯಲ್ಲಿ ನಾನು ಇದ್ದೀನಿ. ನಿಮ್ಮ ಇಲ್ಲಿಗೆ ಬಂದು ನೀವು ಒಂದು 10-12 ವರ್ಷಗಳಾಯ್ತು ಅಂತ ಹೇಳಿದ್ರಿ, ಹಾಗಾಗಿ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ, ನಮ್ಮ ಹಾಗೆನೆ ಕನ್ನಡಿಗರ ತರಾನೇ ಮಾತಾಡ್ತಿದ್ದೀರ, ಅದೊಂದು ಸಂತೋಷದ ವಿಚಾರ. ಈ 12 ವರ್ಷಗಳಲ್ಲಿ ನಿಮ್ಮ ಶೈಕ್ಷಣಿಕ ಸಾಧನೆ ಹೇಗೆ, ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ಪಿ ಯು ಸಿ ಆರಂಭ ಮಾಡಿದ್ರಿ, ಅಲ್ಲಿಂದ ಓದ್ ಹೇಗೆ, ಅಂದ್ರೆ ಹೊಸ ಪರಿಸರ, ಈ ಪರಿಸರಕ್ಕೆ ಹೇಗೆ ನಿಮ್ಮನ್ನ ನೀವು ಹೊಂದಿಸ್ಕೊಂಡ್ರಿ? ಏನಂದ್ರೆ ನಮ್ಮ ತಂದೆ ತಾಯಿ ಅಲ್ಲಿ ಇರಬಹುದು, ಬಟ್ ಆ ತಂದೆ ತಾಯಿ ಜಾಗವನ್ನು ಕೊಟ್ಟಿದ್ದು ಇಲ್ಲೇ, ಇಲ್ಲಿನ ತಾಯಿ ತಂದೆಯರು ಇಲ್ಲಿ ಎಷ್ಟು ನನ್ನ ಜೊತೆ ಚೆನ್ನಾಗಿದ್ರು ಅಂದರೆ ನನಗೆ ಯಾವತ್ತೂ ಅವರು ಅಪ್ಪ ಅಮ್ಮನ ಮಿಸ್ ಮಾಡ್ಕೋಬೇಕು ಅಂತಲೇ ಆ ಸಿಚುವೇಶನ್ ಕೊಟ್ಟಿಲ್ಲ. ಅಂದರೆ ಈಗ ನಾನು 7 ದಿನ ವಾರಣ ಪದ್ಧತಿ ಏನಿತ್ತು, ಒಂದೊಂದು ಮನೆಯಲ್ಲಿ ಊಟ ಮಾಡೋದು, ಆ ವ್ಯವಸ್ಥೆಯಲ್ಲಿ ಸೇರಿಕೊಂಡು ಶಿಕ್ಷಣದಲ್ಲಿ ಏನಾಯಿತು ಅಂದರೆ 10th ಮುಗಿಸ್ಕೊಂಡು ಬಂದೆ, 11th-12th ಅಂದರೆ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಏನಾಯಿತು, ಇಲ್ಲೇ ಬೆಂಗಳೂರಲ್ಲೇ ನೆಲಮಂಗಲದಲ್ಲೇ ಕಣ್ವಾ ಕಾಲೇಜಲ್ಲಿ ಮುಗಿಸ್ಕೊಂಡೆ, ನಂತರ ಡಿಗ್ರಿನೂ 3 2015 ಅಲ್ಲೇ ನೆಲಮಂಗಲದಲ್ಲಿ ಮುಗಿಸ್ಕೊಂಡೆ. ಆಮೇಲೆ ನೀವು ಸಿ ಎ ಓದಬೇಕು ಅಂತ ಹೇಳಿ ಯಾವಾಗ ಅನ್ನಿಸ್ತು, ಅಂದರೆ ನಿಮ್ಮ ಗುರಿ ಅಥವಾ ಧ್ಯೇಯವನ್ನು ಯಾವ ವಯಸ್ಸಿನಲ್ಲಿ ನೀವು ಇಟ್ಕೊಂಡ್ರಿ, ನಾನು ಆಗಬೇಕು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ? ಸೆಕೆಂಡ್ ಪಿ ಯು ಸಿ ನಂತರ ನನಗೆ ಅಷ್ಟೊಂದು ಅರಿವು ಇರಲಿಲ್ಲ ಇದು ಸಿ ಎ ಮಾಡಬೇಕಂತಬಿಟ್ಟು, ನಾನು ಸುಮ್ಮನೆ ಹೆಸರಿಗೆ ಸಿ ಎ ಸೇರ್ಕೋಬೇಕು ಅಂತಬಿಟ್ಟು ಡಿಗ್ರಿ ಸೇರಿಕೊಂಡೆ, ಬಿ ಕಾಮ್ ಸೇರಿಕೊಂಡೆ. ಬಿ ಕಾಮ್ ಕೊನೆ ವರ್ಷದಲ್ಲಿ ಏನಾಯಿತು ಅಂದರೆ ಮುಂದಿನ ಗುರಿ ಏನಂತ ಮುಂದಿನ ಕ್ವೆಶನ್ ಮಾರ್ಕ್ ಆಯಿತು, ಏನು ಮಾಡಬೇಕು ಅಂತ ಬಿಟ್ಟು ಆನಂತರ ಗೂಗಲಲ್ಲಿ ಯೂಟ್ಯೂಬಲ್ಲಿ ಮತ್ತು ಹಿರಿಯರು ನಮ್ಮ ಮನೆಯಲ್ಲಿ ಏನಿದ್ದರು ಅವರು ಆಡಿಟರೇ ಅವರದ್ದು ಸಲಹೆ ತಗೊಂಡು 2015 ಎಂಡಲ್ಲಿ ಸಿ ಎನ ಜಾಯ್ನ್ ಆದೆ, ರಿಜಿಸ್ಟರ್ ಮಾಡಿದೆ. ಇದು ತುಂಬ ಕಷ್ಟದ ಪರೀಕ್ಷೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ, ಅಂದರೆ ಬಿ ಕಾಮ್ ತೊಗೊಂಡು ಕೂಡಲೇ ಸಿ ಎ ಆಗಬೇಕು ಅಂತ ಹೇಳಿದ್ರೆ 10-15 ಆದ್ರೂ ಆ ಪರೀಕ್ಷೆ ಪಾಸ್ ಆಗಲ್ಲ. ನೀವು ಹೇಗೆ ಅಂದರೆ ಈ 4 ಅವಧಿನಲ್ಲಿ ಹೇಗೆ ಅದನ್ನು ತುಂಬ ವೇಗವಾಗಿ ಅದನ್ನು ಒಂದು ರೀತಿಯಲ್ಲಿ ಮೊದಲ ಪ್ರಯತ್ನದಲ್ಲೇ ಮುಗಿಸಿರೋ ಹಾಗೆ ಎಷ್ಟೊಂದು ಮುಗಿಸಿದಿರಲ್ಲ, ಹೇಗೆ ಸಾಧ್ಯ ಆಯಿತು? ಒಂದು ಗಾದೆ ಇದೆ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಅದೇನಂದರೆ ನಾವು ಮೊದಲಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ಯಾವುದು ಯೋಗ ಇಲ್ಲಾಂದರೆ ಯಾವುದು ಕಸರತ್ತು ಮಾಡಿಕೊಂಡ್ರೆ ಮುಂದಿನ ದಿನಗಳು ಸರಳವಾಗುತ್ತೆ ಅಂತ ಆ ದೃಷ್ಟಿಯಲ್ಲಿ ನಾನು ಸಾಕಿ ಹೋಗ್ತಾ ಇದ್ದೆ, ಪ್ರತಿದಿನ ಸಾಕಿ ಹೋಗ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಏನೋ ನಮ್ಮದು ಪ್ರಾರ್ಥನಾ ಸ್ಮರಣೆ ಇರುತ್ತೆ, ಅದು ಮುಗಿಸ್ಕೊಂಡು ಸಾಕಿ ಹೋಗಿ ಆ ಸಾಖೆಯಲ್ಲಿ ನಮ್ಮ ಮನಸ್ಥಿತಿ ರೆಡಿ ಮಾಡಿಕೊಂಡು ಮುಂದಿನ ಗುರಿ ಒಂದು ದಿನದ ಗುರಿ ಏನಿತ್ತು ಆ ದಿನದ ಸೆಲೆಬಸ್ ಮಾಡಿಕೊಂಡು ಆ ಸೆಲೆಬಸ್ಸಲ್ಲಿ ಫಾಲೋ ಮಾಡಿಕೊಂಡು ಅದು ರಾಮ ಜನ್ಮಭೂಮಿದು ಏನೋ ಇದು ಡ್ರೈವ್ ಇದು ಇತ್ತು ಅದರಲ್ಲಿ ಅದು ಮಧ್ಯದಲ್ಲೇ ಫಸ್ಟ್ ಅಟೆಂಪ್ಟಲ್ಲಿ 2nd ಗ್ರೂಪು ಮುಗಿಸ್ಕೊಂಡೆ. ಸೊ ಏನಂದರೆ ನಾವು ಹೆಂಗೆ ತಗೋತೀವಿ ಅದ್ರ ಮೇಲೆ ಮಿಕ್ಕಿ ಬಿಟ್ಟಿರೋದು, ಇದು ಅಂದರೆ ಶೆಡ್ಯೂಲ್ಸ್ ನಮ್ಮ ಮೇಲೆ ಬಿಟ್ಟಿರೋದು, ನಾವು ಹೇಗೆ ತಗೋತೀವಿ ಹೇಗೆ ಪ್ಲ್ಯಾನ್ ಮಾಡ್ತೀವಿ ಅದು ನೀವು ಹೇಳ್ದಂಗೆ ಇರ್ತಾರೆ 10-15-20 ತಗೊಳೋರು ಇರ್ತಾರೆ, ಬಟ್ ಏನಂದರೆ ನಮ್ಮ ರೂಟೀನ್ ವರ್ಕ್ ಏನಿದೆ ಆ ರೂಟೀನ್ ವರ್ಕ್ ಮೇಲೆ ತುಂಬ ನಿರ್ಣಯ ಆಗುತ್ತೆ ಇದು. ಅಂದರೆ ಒಂದು ದಿನದಲ್ಲಿ ಅಂದರೆ ಸಂಘ ಅಂತ ಹೇಳಿದ್ರೆ ಬರೀ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ, ನಿಮ್ಮ ದಿನಚರಿಯನ್ನು ಕೂಡ ಅದು ಬದಲು ಮಾಡುತ್ತೆ ಅನ್ನೋ ಹಾಗಾಯಿತು. ಹೌದು, ಈ ಬದಲಾವಣೆ ನಿಮ್ಮ ಒಟ್ಟು ಬದುಕನ್ನು ನೋಡಿದಾಗ ಒಟ್ಟು ಜೀವನವನ್ನು ನೋಡಿದಾಗ ಅಂದರೆ ಈ ಯುವ ಪೀಳಿಗೆ ಏನಿದೆ ಅವರಿಗೆ ಯಾವ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸಂಘದ ಹಿನ್ನೆಲೆಯಲ್ಲಿ? ಸಂಘದ ಹಿನ್ನೆಲೆಯಲ್ಲಿ ಏನಂದರೆ ನಾವು 10th ಆದಮೇಲೆ ನಾವು ನಮ್ಮದು ಬೇರೆ ರೂಟ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ಕೆಟ್ಟ ಅಭ್ಯಾಸ ಆಗಿರ್ಬೋದು ಅದು ಆಗಿರ್ಬೋದು. ಬಟ್ ನಮ್ಮ ಸಂಘದಲ್ಲಿ ಸೇರಿಕೊಂಡು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿಕೊಂಡು ಅದೆಲ್ಲ ನಮಗೆ ಕಲ್ಪನೆಯೇ ಬರೋದಿಲ್ಲ, ಅವೆಲ್ಲ ಮಾಡಬೇಕು ಅಂತಂದು ಅನಿಸೋದಿಲ್ಲ ನಮಗೇನಂದರೆ ಹಿರಿಯರು ಮಾರ್ಗದರ್ಶನ ಏನು ಕೊಡ್ತಾ ಅಂದರೆ ನಾವು ಹೇಗೆ ಮೇಲೆ ಹೋಗಬೇಕು ಅದು ಮಾತ್ರ ಅದು ಬಿಟ್ಟು ಬೇರೆ ಇವೆಲ್ಲ ಅಭ್ಯಾಸಗಳು ಇರೋದಿಲ್ಲ, ಅದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ.
ಹಾಗಿದ್ರೆ ಸಂಘದ ಕಾರ್ಯವೈಖರಿ ಹೇಗಿದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಇವಾಗ ಯಾರೋ ಒಬ್ಬರಿಗೆ ಸಂಘದ ಬಗ್ಗೆ ಗೊತ್ತಿಲ್ಲ, ಅಂಥವರಿಗೆ ನೀವು ಸಂಘವನ್ನು ಹೇಗೆ ಪರಿಚಯ ಮಾಡಿಕೊಡ್ತೀರಾ? ಸಂಘ ಅಂದರೆ ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತಾ ಇದೆ. ಏನು ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸಂಘಕ್ಕೆ. ನಾವು ಏನಂದರೆ ನಮಗೆ ಮೇನ್ ಪವರು ನಮ್ಮಿಂದ ನಮ್ಮದು ಹಣ ಆಗಿರ್ಬೋದು ಇಂಥ ಯಾವುದು ಕೇಳಲ್ಲ. ಅದು ಬಿಟ್ಟು ಬೇರೆ ಏನು ಸಂಘ ಅಪೇಕ್ಷೆ ಮಾಡಲ್ಲ ನಮ್ಮ ಹತ್ರ. ಈ ಸಿ ಎ ಪರೀಕ್ಷೆ ಅನ್ನೋಂಥದ್ದು ಯಾರು ತಗೋಬೇಕು ಅಂತ ಮುಂದೆ ಅಂದ್ಕೊಂಡಿರೋರಿಗೆ ನೀವು ಯಾವ ಸಲಹೆಯನ್ನು ಯಾವ ಮಾರ್ಗದರ್ಶನ ಕೊಡ್ತೀರಾ? ಖಂಡಿತ, ಬೆಂಗಳೂರು ಅಂತ ಪ್ಲೇಸಲ್ಲಿ ಸಿ ಎಗೆ ತುಂಬ ಡಿಮ್ಯಾಂಡ್ ಇದೆ. ಈಗೇನು ಇನ್ನೂ ಒಂದು 6-7 ವರ್ಷದಲ್ಲಿ ಇಂಡಸ್ಟ್ರೀಸ್ ತುಂಬ ಗ್ರೋ ಆಗ್ತಾ ಇದೆ. ಬೆಂಗಳೂರು ಅಷ್ಟೇ ಅಲ್ಲ, ಎಲ್ಲ ಇಂಡಿಯಾ ಭಾರತದಲ್ಲೇ ತುಂಬ ಬೆಳವಣಿಗೆ ಆಗ್ತಾ ಇದೆ. ಇಂಡಸ್ಟ್ರೀಸಲ್ಲಿ ಆಗಿರ್ಬೋದು, MSME ಆಗಿರ್ಬೋದು. ಆ ದೃಷ್ಟಿಯಿಂದ ನಮ್ಮ ಈಗೇನು 2-3 ಲಕ್ಷ ಸಿ ಎಸ್ ಚಾರ್ಟರ್ ಅಕೌಂಟೆಂಟ್ ಇದ್ದೀವಿ ಇದುವರೆಗೂ. ಆ ದಿನ ಡಿಮ್ಯಾಂಡ್ ತುಂಬ ಇರುತ್ತೆ ಮಾರ್ಕೆಟಲ್ಲಿ. ಆ ಡಿಮ್ಯಾಂಡನ್ನ ಫುಲ್ಫಿಲ್ ಮಾಡೋಕ್ಕೆ ತುಂಬ ಸಿ ಎಸ್ಗಳು ಬೇಕಾಗಿರ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಸ್ವಲ್ಪ ಅಂದರೆ BCOMಅಲ್ಲಿ ಸ್ವಲ್ಪ ಚೆನ್ನಾಗಿದ್ದರೆ, ಇಲ್ಲ ಯಾವ ಸ್ಟ್ರೀಮಲ್ಲಿ ಚೆನ್ನಾಗಿದ್ದರೆ ಕಾಮರ್ಸ್ ತೊಗೊಂಡಿದ ಮೇಲೆ ಸಿ ಎ ಮಾಡಿ, ಅದು ತುಂಬ ಸ್ಕೋಪ್ ಇದೆ ಅಂತ ಬಯಸ್ತೀನಿ. ಕಡೆಯದಾಗಿ ಹೇಳೋದಾದರೆ, ಯಾವ ಒಂದು ಸಂದೇಶವನ್ನು ಅಂದರೆ, ನೀವು ಇವಾಗ ಸಂಘದ ಹಿನ್ನೆಲೆಯಲ್ಲಿಂದ ಬಂದಿರೋರು, ಹಾಗಾಗಿ ಮುಂದೆ ಈ ಕಾರ್ಯವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗೋದ್ರಲ್ಲಿ ನಿಮ್ಮ ಕೊಡುಗೆ ಏನು? ಮೊದಲಿಗೆ ಸಂಘದ ಹಿರಿಯವರಿಗೆ ಈ ಏನು ಇದು ಪ್ರತಿಫಲ ಇದೆ ಅವ್ರಿಗೆ ಸಮರ್ಪಿಸ್ತೀನಿ. ನಂತರ ಏನಂದರೆ, ಈಗ ಜೊತೆಗೆ ಈಗೇನು ಇದುವರೆಗೂ ಸಂಘದಲ್ಲೇ ಬೆಳ್ಕೊಂಬಂದೆ, ಮುಂದಿನ ದಿನಗಳಲ್ಲಿ ಸಂಘ ಜೊತೆಗೆ ಇರ್ತೀನಿ. ಮುಂದಿನ ದಿನಗಳಲ್ಲಿ ಸಂಘ ಜೊತೆಗೇ ಅವ್ರದ್ದು ಮಾರ್ಗದರ್ಶನ ಇದ್ದು ಕೆಲಸ ಮಾಡ್ತೀನಿ. ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮ್ಮೆಲ್ಲ ಅನುಭವಗಳನ್ನು, ನಿಮ್ಮ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಹೇಗೆ ಬಂದ್ರಿ, ಸಂಘದ ಜೊತೆಗೆ ನಿಮ್ಮ ಒಡನಾಟ ಎಂಥದ್ದು ಅನ್ನೋಂಥದ್ದನ್ನೆಲ್ಲ ಹೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ.